राज्य राजकारणदल्ली बीजेपी जेडीएस मैत्री संचलन एशियानेट सुवर्ण न्यूज वरदी बळिका मूरु पक्षदल्लू बेळवणिगे आगता इदे राज्य राजकारणदल्ली बीजेपी जेडीएस न मैत्री संचलन सृष्टि माडिदे एशियानेट सुवर्ण न्यूज वरदी बळिका मूरु पक्षदल्लू सह बेळवणिगे आगता इदे सुवर्ण न्यूज मैत्री वरदी खचितपडिसिद नायक बीजेपी जेडीएस महा मैत्रिगे नाळेये मुहूर्त मैत्री वरदिया खचितपड़े नायक एशियानेट सुवर्ण न्यूज वरदी प्रसार आगित खचितपड़े नायक बीजेपी जेडीएस महा मैत्रिगे नाळेये मुहूर्त एशियानेट सुवर्ण न्यूज वरदी बेन्नल्ले सभे करेयलागिदे जेडीएस नाळे बेंगळूरल्ली जेडीएस नायक महत्व सभे महा मैत्रिगू मुन्न महासभे करेदिद्दारे देवेगौड़ बीजेपी मैत्री बग्गे जेडीएस नायक जो सभेयल्ली चर्चे माडलागुत्ते ನಾಳಿನ ಸಭೆ ಬಳಿಕ ಮೈತ್ರಿ ಬಗ್ಗೆ ಅಧಿಕೃತ ಘೋಷಣೆ ಸಾಧ್ಯ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಕುಮಾರಸ್ವಾಮಿ ಅವರ ಎಕ್ಸ್ಕ್ಲೂಸಿವ್ ಮಾತಿದೆ ಮೈತ್ರಿಯನ್ನ ಖಚಿತಪಡಿಸಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಮೈತ್ರಿ ವಿಷಯದಲ್ಲಿ ಹಲವು ದಿನಗಳಿಂದ ಚರ್ಚೆ ಆಗಿದೆ ಆರೋಗ್ಯ ಸಮಸ್ಯೆಯಿಂದ 15 ದಿನಗಳಿಂದ ದೂರ ಇದ್ದೆ ಎಲ್ಲದಕ್ಕೂ ಸಮಯ ಬಂದಾಗ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಕುಮಾರಸ್ವಾಮಿ ಅವರ ಎಕ್ಸ್ಕ್ಲೂಸಿವ್ ಆಗಿರುವಂತ ಮಾತು ಮೈತ್ರಿಯನ್ನ ಖಚಿತಪಡಿಸಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಮೈತ್ರಿ ವಿಷಯದಲ್ಲಿ ಹಲವು ದಿನಗಳಿಂದ ಚರ್ಚೆ ಆಗಿದೆ ಆರೋಗ್ಯ ಸಮಸ್ಯೆಯಿಂದ 15 ದಿನಗಳಿಂದ ನಾನು ದೂರ ಇದ್ದೆ ಎಲ್ಲದಕ್ಕೂ ಸಮಯ ಬಂದಾಗ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ राज्य मैत्री विचार साकु सद्माता है सो और बे हर ना केल्ता हिंदी सर जे डी एस मत बीजेपी मैत्री फिक्स आगे अवंथद कहते हैं निन्े यद्यूरपन स्वतः कूड़ा सीट हंचिके बे कतना विषय हलवर दिन चर्चे नड़ीता है नानु आरोग्य समस्या ಕಳೆದ 15 ದಿವಸಗಳಿಂದ ಯಾವುದೇ ರೀತಿಯಲ್ಲಿ ರಾಜಕೀಯ ಚಟುವಟಿಕೆಗಳಲ್ಲಿ ನಾನು ಇನ್ವಾಲ್ವ್ ಆಗಿಲ್ಲ ಮೊನ್ನೆ ಒಂದು ಕಾರ್ಯಕರ್ತ ಪಕ್ಷದ ಮುಖಂಡರುಗಳು ಸಭೆ ಕರೆದು ಮನೆಯಲ್ಲೇ ಒಂದು ಚರ್ಚೆ ಮಾಡಿದೀವಿ ನಾಳೆ ಕಾರ್ಯಕ್ರಮ ಇದೆ ಇವತ್ತು ಏನೋ ಈ ಒಂದು ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ನಾಯಕರ ಪ್ರತಿಕ್ರಿಯೆಗಳು ಏನು ಬರ್ತಿದೆ ಅದು ಗಮನಿಸಿದ್ದೀನಿ ಕಾಂಗ್ರೆಸ್ ನಾಯಕರುಗಳು ಹಲವಾರು ಜನ ನೆನ್ನೆಯಿಂದ ಅವರು ಕೊಟ್ಟಂತ ಪ್ರತಿಕ್ರಿಯೆಯನ್ನು ನೋಡಿದ್ದೀನಿ ಅದೆಲ್ಲದಕ್ಕೂ ಸಮಯ ಬರಲಿ ಉತ್ತರ ಕೊಡ್ತೀನಿ ಸರ್ ದೇವೇಗೌಡ ರಮೇಶ್ ಅವರನ್ನ ಮೀಟ್ ಮಾಡಿದ್ರು ಸೀಟ್ ಹಂಚಿಕೆ ಕೂಡ ಆಗಿದೆ ಅಂತ ಹೇಳ್ತೀರಾ ಇಲ್ಲ ಅದು ಚರ್ಚೆಗಳು ಅಂತಂತ ಅದಕ್ಕೆ ಹೇಳಿದ್ದು ಸೀಟ್ಗಳ ಹಂಚಿಕೆ ವಿಷಯದಲ್ಲಾಗಲಿ ಬೇರೆ ವಿಷಯಗಳಾಗಲಿ ಚರ್ಚೆ ಆಗಿಲ್ಲ ಅವರು ಭೇಟಿ ಮಾಡಿರತಕ್ಕಂತದ್ದು ಒಂದು ಕಾರ್ಡಿಯಲ್ ರಿಲೇಶನ್ಶಿಪ್ ಮೊದಲಿಂದಲೂ ಏನಿದೆ ದೇವೇಗೌಡರು ಅವರ ರಾಜಕೀಯದ ಬದುಕಿನಲ್ಲಿ ಎಲ್ಲ ಪಕ್ಷದಲ್ಲೂ ಅವರ ಬಗ್ಗೆ ಗೌರವ ಕೊಡತಕ್ಕಂತದ್ದು ಇದೆ ಕಾಂಗ್ರೆಸ್ ಹೊರತುಪಡಿಸಿ ನನ್ನ ಅಭಿಪ್ರಾಯದಲ್ಲಿ ಪ್ರಧಾನಮಂತ್ರಿಗಳಿಗೂ ದೇವೇಗೌಡರಿಗೂ ಅವರು ಪ್ರಧಾನಮಂತ್ರಿ ಆದ ದಿವಸದಿಂದನೇ ದೇವೇಗೌಡರ ಬಗ್ಗೆ ಅವರಿಗೂ ಒಂದು ಗೌರವ ಇದೆ ದೇವೇಗೌಡರು ಅವರಿಗೆ ಅಷ್ಟೇ ರೀತಿಯಲ್ಲಿ ಗೌರವಿಸುತ್ತಾರೆ ಇದು ಒಂದು ಬಾಂಧವ್ಯ ಅಂತಕಂತದ್ದು ಅವರವರ ನಡವಳಿಕೆಗಳಲ್ಲಿ ಇದೆ ಇದು ರಾಜಕೀಯದ ತೀರ್ಮಾನಗಳು ಇನ್ನು ನಾವು ಅಂತಿಮವಾದಂತ ರೀತಿಯಲ್ಲಿ ಹೊಂದಾಣಿಕೆ ಸೀಟ್ಗಳು ಅಷ್ಟಂತೆ ಇಷ್ಟಂತೆ ಅದೇ ನಮ್ಮ ಮಂಡ್ಯದ ಸಮಸ್ಯೆ ಅಂತೆ ತುಮಕೂರು ಇದ್ಯಾವುದು ಚರ್ಚೆಗೆ ಬಂದಿಲ್ಲ ಇದು ಮಾಧ್ಯಮಗಳಲ್ಲಿ ಅವರವರದೇ ಆದಂತ ರೀತಿಯಲ್ಲಿ ಕಪೋಲ ಕಲ್ಪಿತೋ ಅಂತ ರೀತಿಯಲ್ಲಿ ಸೀಟ್ಗಳ ವಿಷಯದಲ್ಲೂ ಚರ್ಚೆಗಳೇ ನಡೆಯತಾ ಇದೆ ಆ ರೀತಿಯ ಒಂದು ವಾತಾವರಣ ಇನ್ನು ನಿರ್ಮಾಣ ಆಗಿಲ್ಲ ಸೀಟ್ಗಳು ಯಾವುದು ಅಂತಕಂತದಾಗಲಿ ಎಷ್ಟು ಸೀಟು ಅಂತಕಂದ್ರೆ ಯಾವುದು ಚರ್ಚೆ ಮಾಡಿಲ್ಲ ಆ ಸಮಯ ಬಂದಾಗ ಹೇಳ್ತೀನಿ ಸರ್ ಕಾಂಗ್ರೆಸ್ ವಾಗ್ದಾಳಿ ಮಾಡ್ತಾ ಇದೆ ಸರ್ ಯಾವಾಗ ಬಿಜೆಪಿ ಮತ್ತೆ ಜೆಡಿಎಸ್ ಅನ್ನೋದು ಕೇಳ ಬಂತು ಉತ್ತರ ಕೊಡಣಂತೀ ಸಮಯ ಇದೆ ಇನ್ನು ನನಗೇನು ಆತರ ಇಲ್ಲ ಕಾಂಗ್ರೆಸ್ ನಾಯಕರುಗಳ ಹೇಳಿಕೆಗಳು ಗಮನಿಸಿದ್ದೀನಿ ಅವರು 2018 ರಲ್ಲಿ ನಮ್ಮನೆ ಬಂದಾಗ ಆಗ ಯಾರು ಅಸ್ತಿತ್ವ ಯಾರು ನಾಯಿ ಪೊಸಿಷನ್ ಅಲ್ಲಿ ಇದ್ದರು ಅದನ್ನು ಸ್ವಲ್ಪ ಅವರು ನೆನಪಿಸಿಕೊಳ್ಳೋದು ಒಳ್ಳೇದು ಈ ಹೇಳ್ತಾವರಲ್ಲ ನಾಯಿ ಅಸ್ತಿತ್ವ ನಾಯಿ ಅಸ್ತಿತ್ವ ಅನ್ನ ಅಳಿಸಿತ್ತು ಅಂತ ಹೇಳಿ 2018 ಜನ ತಿರಸ್ಕಾರ ಮಾಡಿದಾಗ ಇವರನ್ನ ಅವತ್ತು ನಮ್ಮನೆ ಬಾಗಿಲಿಗೆ ಬಂದ್ರಲ್ಲ ಕಾಂಗ್ರೆಸ್ ನಾಯಕರು ಆಗ ಯಾವನ್ನ ಅಳಿಸಿತ್ತು ಯಾರು ನಾಯಿಯಾಗಿ ಬಂದಿದ್ರು ಅದನ್ನು ಸ್ವಲ್ಪ
ಅವರು ಸ್ವಲ್ಪ ಜ್ಞಾಪಿಸಿಕೊಳ್ಳ ಸೂಕ್ತ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ಇವಿಷ್ಟು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿ ಅವರ ಮಾತುಗಳು. ಕ್ಯಾಮೆರಾ ಪರ್ಸನ್ ವಿನೋದ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಲೋಕಸಭಾ ಸಮರಕ್ಕೆ ದಳ ಕಮಲ ದೋಸ್ತಿ ದಾಳ. ಬಿಜೆಪಿ ಜೆಡಿಎಸ್ ಮೈತ್ರಿ ಬೆನ್ನಲ್ಲೇ ಕಾಂಗ್ರೆಸ್ ಅಲರ್ಟ್ ಆಗ್ತಾ ಇದೆ. ಮೈತ್ರಿ ಖಚಿತ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಹಸ್ತಪಟ್. ದಳ ಕಮಲ ಮೈತ್ರಿ ಗಂಭೀರವಾಗಿ ಪರಿಗಣಿಸಿದೆ ಕಾಂಗ್ರೆಸ್. ಸದ್ಯಕ್ಕೆ ಕಾಂಗ್ರೆಸ್ ನಾಯಕರಿಂದ ಕಾದು ನೋಡುವ ತಂತ್ರ. ಮೈತ್ರಿಯ ಮುಂದಿನ ಬೆಳವಣಿಗೆಯನ್ನು ನೋಡಿಕೊಂಡು ಕಾಂಗ್ರೆಸ್ ಪ್ಲಾನ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೆ. ಮೈತ್ರಿ ಖಚಿತ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಪಡೆ ಎಚ್ಚೆತ್ತುಕೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.